ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಮುಂದಿನ ತಿಂಗಳು 8ರಂದು ಹಮ್ಮಿಕೊಂಡಿರುವ ಲೋಕ ಅದಾಲತ್ ಕಾರ್ಯಕ್ರಮದ ಹಿನ್ನೆಲೆ ನ್ಯಾಯಾಲಯದಲ್ಲಿ 3ನೇ ಅಪಾರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಡಿ ಭುವನೇಶ್ ರವರ ಅಧ್ಯಕ್ಷತೆಯಲ್ಲಿ ವಿವಿಧ ಬ್ಯಾಂಕ್ಗಳ ವ್ಯವಸ್ಥಾಪಕರು, ಪೊಲೀಸ್ ಅಧಿಕಾರಿಗಳು, ವಕೀಲರ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ 3ನೇ ಅಪಾರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಡಿ ಭುವನೇಶ್, ಹಲವು ವರ್ಷಗಳಿಂದ ಇತ್ಯರ್ಥಗೊಳ್ಳದೆ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ಕೌಟುಂಬಿಕ ಕಲಹ ಪ್ರಕರಣ, ಜಮೀನು ವ್ಯಾಜ್ಯ ಗಲಾಟೆ, ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಮರುಪಾವತಿ ಮಾಡುತ್ತಿರುವ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶವಿರುವುದರಿಂದ ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕಂಪ್ಲೇಂಟ್ ಅವರು ಬಂದು ಅಕ್ಯೂಸ್ಡ್ ಅಕಸ್ಮಾತ್ ಇಲ್ಲದೆ ಅವರು ಅಪ್ಸ್ಪಾಂಡಿಂಗ್ ಇದ್ದರು, ಕಂಪ್ಲೇಂಟ್ ಬಂದರೆ ತಗೊಂಡು ಬಂದರೆ 379 ಕೇಸಸ್ಸಲ್ಲೆಲ್ಲ ಕೆಲವು ರೀತಿಯ ಅಕ್ಯೂಸ್ಡ್ ಅಪ್ಸ್ಪಾಂಡಿಂಗ್ ಇರ್ತದೆ. ಬಟ್ ಕಂಪ್ಲೇಂಟ್ ಬಂದು ಅವ್ರಿಗೆ ಅವ್ರ ಪ್ರಾಪರ್ಟಿ ಸಿಕ್ಕಿರತ್ತೆ, ಅವ್ರಿಗೆ ಫರ್ದರ್ ಕೇಸ್ ನಡ್ಸೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಅಂಥ ಕೇಸಸ್ ಎಲ್ಲ ತಾವು ಗಮನಕ್ಕೆ ತಂದರೆ ಲಿಸ್ಟ್ ಮಾಡಿ. ಈಗಾಗಲೇ ಪೊಲೀಸ್ ಸ್ಟೇಷನ್ ವೈಸ್ ವಿ ಆಲ್ರೆಡಿ ಸರ್ಕ್ಯುಲೇಟೆಡ್ ದಿ ಲಿಸ್ಟ್ ಆಫ್ ಕಂಪೌಂಡೇಬಲ್ ಕೇಸಸ್ ಈಚ್ ಪೊಲೀಸ್ ಸ್ಟೇಷನ್. ಅದ್ರ ಪ್ರಕಾರ ಸ್ವಲ್ಪ ನೀವು ಪಿ ಸಿಸ್ನ ಇದ್ರ ಬಗ್ಗೆ ಈ ಕೇಸಸ್ನ ಡೀಟೇಲ್ಸ್ನ ಹುಡುಕಿ ಕಂಪ್ಲೇಂಟ್ ಹುಡುಕಿ ಕರ್ಕೊಂಡು ಬಂದರೆ ಇಟ್ ವಿಲ್ ಹೆಲ್ಪ್. ಈಗ ಸುಮಾರು ಕೇಸಸ್ ಕಂಪೌಂಡ್ ಆಗುತ್ತೆ. ಆಲ್ ಸಿವಿಲ್ ಕೇಸಸ್ ಕಾಂಪೌಂಡಬಲ್ ನೇಚರ್, ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆಲ್ ಕೇಸಸ್ ಕ್ಯಾನ್ ಬಿ ಕಾಂಪೌಂಡೆಡ್ ಪ್ರೊವೈಡೆಡ್ ಪಾರ್ಟೀಸ್ ಆರ್ ವಿಲಿಂಗ್ ಟು ಸೆಟಲ್ ವಿತ್ ಓಪನ್ ಮೈಂಡ್. ಅಫ್ಕೋರ್ಸ್ ಯಾರಿಗೂ ಒತ್ತಾಯ ಮಾಡೋಕ್ಕಾಗಲ್ಲ ಪಾರ್ಟೀಸ್ ಸೆಟಲ್ ಮಾಡಿಕೊಡಿ ಅಂತ. ಬಟ್ ಮೈನರ್ ಡಿಫ್ರೆನ್ಸಸ್ ಇರೋವಂಥ ಕಡೆ ತಮಗೆ ಎಲ್ಲ ಆಸ್ ಅಡ್ವೊಕೇಟ್ಸ್ ವಿಲ್ ನೋ ದಿ ಪಲ್ಸ್ ಆಫ್ ಯುವರ್ ಕ್ಲೈಂಟ್. ಏನೋ ಒಂದು ಸೆಟಲ್ಮೆಂಟ್ ಆಗುವಂಥ ಕೇಸಸ್ನ ತಾವೇ ಐಡೆಂಟಿಫೈ ಮಾಡಿ ನಮಗೆ ಹೇಳಿದ್ರೆ ವಿ ಕ್ಯಾನ್ ಟೇಕ್ ಸ್ಟೆಪ್ಸ್. ನಾವು ಟ್ರೈ ಟು ಪರ್ಸ್ಯೂಟ್ ದಿ ಪಾರ್ಟೀಸ್ ಟು ಈಗ ಒಂದು ಅಮಿಕೇಬಲ್ ಸೆಟಲ್ಮೆಂಟ್. ಮೈ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಂತೂ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಸೆಟಲ್ಮೆಂಟ್. ಆದಷ್ಟು ರೀಯೂನಿಯನ್ಗೆ ಟ್ರೈ ಮಾಡಿ ವಿ ಟ್ರೈ ಟು ಪ್ರೊವೈಡ್ ಮ್ಯಾಕ್ಸಿಮಮ್ ಸೊಲ್ಯೂಷನ್, ಸ್ಪೀಡಿ ಸೊಲ್ಯೂಷನ್, ಪೀಸ್ ಆಫ್ ಮೈಂಡ್ಸ್ ಇದೆ ಪಾರ್ಟೀಸ್ಗೆ. ದೇರ್ ಬಿ ನೋ ಅಪೀಲ್ ಆಸ್ ಆಲ್ ಆಫ್ ಯು ನೋ. ಇಫ್ ಅನ್ ಅವಾರ್ಡ್ ಇಸ್ ಪಾಸ್ಡ್ ಬೈ ಕನ್ಸೆಂಟ್ ಲೋಕದಲ್ಲದಲ್ಲಿ ಫರ್ದರ್ ಅಪೀಲ್ ಇರಲ್ಲ, ಲಿಟಿಗೇಷನ್ ವಿಲ್ ಕಮ್ ಟು ಅನ್ ಎಂಡ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪಾರ್ಟೀಸ್ ಅದು ಉಳ್ಕೊಳ್ಳುತ್ತೆ. ಈಗ ಜಡ್ಜ್ಮೆಂಟ್ ಆದರೆ ಒಬ್ಬ ಕೇಸಲ್ಲಿ ಕನ್ವಿಕ್ಷನ್ ಆದರೆ ಕಂಪ್ಲೇಂಟ್ಗೂ ಮತ್ತು ಅಕ್ಯೂಸ್ಗೂ ಜೀವನ ಪೂರ್ತಿ ಅವರು ಒಬ್ಬರಿಗೊಬ್ಬರು ಮಾತಾಡಲ್ಲ. ಅದೇ ಈ ರಾಜಿ ಆದರೆ ಅವರಿಬ್ಬರು ರಿಲೇಷನ್ಶಿಪ್ ಉಳಿಯುತ್ತೆ, ಲೈಫ್ ಲಾಂಗ್ ದೇರ್ ಫ್ರೆಂಡ್ಸ್ ಇರ್ಬೋದು, ಅಣ್ಣ ತಮ್ಮಂದ್ರು ಇರ್ಬೋದು, ಪಾರ್ಟಿಷನ್ ಶೂಟ್ಸಲ್ಲಿ ರಿಲೇಷನ್ಶಿಪ್ ವಿಲ್ ಕಂಟಿನ್ಯೂ. ಸೊ ಹಾಗಾಗಿ ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಸೆಟಲ್ಮೆಂಟ್ ಆಫ್ ಕೇಸಸ್ ಇನ್ ಅಮಿಕೇಬಲ್ ಮ್ಯಾನರ್. ನೋವಡೇಸ್ ಲಿಟಿಗೇಷನ್ ಆಸ್ ಅಫ್ಕೋರ್ಸ್ ಮುಂಚೆ ಅಷ್ಟೇ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಬಟ್ ಸ್ಟಿಲ್ ಪೀಪಲ್ ವಾಂಟ್ ಇನ್ಸ್ಟೆಂಟ್ ರಿಲೀಫ್ ಇವಾಗೆಲ್ಲ ಫಾಸ್ಟ್ ರಿಲೀಫ್. ಸೊ ದಿಸ್ ಇಸ್ ಒನ್ ಆಫ್ ದಿ ವೇಸ್ ಇನ್ ವಿಚ್ ಅಮಿಕೇಬಲಿ ದೆ ಕ್ಯಾನ್ ಗೆಟ್ ರಿಲೀಫ್. ಸೊ ಕೈಂಡ್ಲಿ ಪ್ಲೀಸ್ ಅಸಿಸ್ಟ್ ಅಸ್ ಇನ್ ರೆಫರಿಂಗ್ ಮೋರ್ ನಂಬರ್ ಆಫ್ ಕೇಸಸ್ ಆ್ಯಂಡ್ ಬ್ರಿಂಗ್ ಅಬೌಟ್ ಮ್ಯಾಕ್ಸಿಮಮ್ ಸೆಟಲ್ಮೆಂಟ್ಸ್. ಲಾಸ್ಟ್ ಟೈಮ್ ಡಿಸೆಂಬರಲ್ಲಂತೂ ಎಮ್ ವಿ ಸಿ ಕೇಸ್ ಒಂದೇ ಒಂದಾಯಿತು, ಇಡೀ ಕೆ ಜಿ ಎಫ್ ಆ್ಯಂಡ್ ಬಂಗಾರಪೇಟೆ ಎರಡೂ ಸೇರಿ ಓನ್ಲಿ ಒನ್ ಎಮ್ ವಿ ಸಿ ಕೇಸ್ ವಾಸ್ ಸೆಟಲ್ಡ್. ಎಮ್ ವಿ ಸಿ ಲಾಯರ್ಸ್ ಸ್ವಲ್ಪ ಜಾಯಿಂಟ್ ಅಮೌಂಟ್ ತರಿಸ್ಕೊಂಡು ನಿಮಗೆ ಸಾಧಾರಣ ಗೊತ್ತಿರುತ್ತೆ ಯಾವ ಕೇಸಲ್ಲಿ ಲಯಬಿಲಿಟಿ ಡಿಸ್ಪ್ಯೂಟ್ ಇರೋ ಕೇಸಸ್ಸಲ್ಲಿ ಬೇಡ. ಬಟ್ ಬರೀ ಕ್ವಾಂಟಮ್ ಇನ್ಶೂರೆನ್ಸ್ ನಾವು ಹೆಚ್ಚು ಮಾಡಿ ಕಳಿಸಿದ್ವಿ ಪೊಲೀಸ್ನವ್ರಿಗೆ ಲಾಸ್ಟ್ ಟೈಮ್ ಕೊಟ್ಟ ಹಾಗೆ ನಾವು ಲಿಸ್ಟ್ ಕೊಡ್ತೀವಿ, ಈ ಸ್ಟೇಷನ್ ವೈಸ್ ಕಂಫರ್ಟಬಲ್ ಕೇಸಸ್ ಲಿಸ್ಟ್ ಕೊಡ್ತೀವಿ. ಅದು ತಗೊಂಡು ಸ್ವಲ್ಪ ಕಂಪ್ಲೇಂಟ್ಸ್ ಕರ್ಕೊಂಡು ಬಂದು ಸಾಹೇಬ್ ಹೇಳಿದಂಗೆ ಅವ್ರು ಆಲ್ರೆಡಿ ಅವ್ರಿಗೆ ಪ್ರಾಪರ್ಟಿ ಸಿಕ್ಕಿದ್ರೆ ದಿ ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಟು ಲೋನ್ ಇದೆ ಮಾಡಿ. ಅದರಿಂದ ಅವರ ಅಂಥ ಕೇಸಸ್ನ ಕಂಪೌಂಡಬಲ್ ಕೇಸ್ ಆದ್ರಿಂದ ಕಂಪೌಂಡ್ ಅವ್ರು ಮತ್ತೆ ಬರೋ ನೆಸಿಟಿ ಇರುತ್ತೆ. ಎನ್ ಐ ಕೇಸಸ್ಸು ತುಂಬ ಇದೆ ನಮ್ಮಲ್ಲಿ, ಅದನ್ನು
ಹೆಚ್ಚಾಗಿ ನಾವು ಗಮನಿಸಿದಂಗೆ ಇನ್ನೇನು ಕ್ರಾಸ್ ಎಕ್ಸಾಮಿನೇಷನ್ ಫೈನಲ್ ಇಯರ್ ಲಾಸ್ಟ್ ಚಾನ್ಸ್ ಅಂತ ಕೊಟ್ಟಾಗ ಅದೇ ಸೆಟಲ್ಮೆಂಟ್ಗೆ ಅವಕಾಶ ಇದೆ ಸ್ವಾಮಿ ಅಂತ ಒಂದು ಡೇಟ್ ತಗೊಳ್ತೀರಾ? ಇದೆ ಕೊಡ್ತೀವಿ ಖಂಡಿತ, ಆದರೆ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಆಗಬೇಕು ಅಷ್ಟಿದೆ ಕಾಂಪ್ರಮೈಸ್ ಮಾಡೋದಕ್ಕೆ. ಇರುತ್ತೆ, ಇಬ್ಬರಿಗೂ ಗೊತ್ತಿರುತ್ತೆ ಚೆಕ್ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಅಮೌಂಟಿಗಿದೆ ಅಂತ ಗೊತ್ತಿರುತ್ತೆ. ಆದರೆ ನಿಮ್ಮ ಕ್ಲೈಂಟ್ಸ್ ಹತ್ರ ನೀವು ನಿಜ ನೀವು ತಿಳ್ಕೊಂಡ್ಬಿಟ್ಟು ಸ್ವಲ್ಪ ಇದು ಕಂಪ್ ಆಗೋದಕ್ಕೆ ಮೋರ್ ಮ್ಯಾಟ್ರಿಕ್ಸ್ ಆಗ್ತದೆ. ಮತ್ತು ಬ್ಯಾಂಕ್ನವ್ರು ಯಾರು ಬಂದಿದ್ರಿ ನಿಮ್ಮಲ್ಲಿ ಅದೇ ಗೊತ್ತಿದೆ ಪಿ ಎಲ್ ಸಿ ಮ್ಯಾಟ್ರಿಕ್ಸ್ ಎಷ್ಟು ಇದೆ ಅದನ್ನು ಇಸ್ಕೊಡಿ. ಯಾವ ನೋಟಿಸ್ ನಮ್ಮಲ್ಲಿ ನಮ್ಮಲ್ಲೇ ಸೆಟ್ ಆಗ್ತದೆ ಸರ್, ಈ ಜನವರಿಗೆ 25 ಸೆಟ್ ಆಗಿದೆ. ಓಕೆ, ನಮ್ಮಲ್ಲೇ ಇದೆ ಗೆಳೆಯರೆ. ಕ್ಯಾಸಂಬಳ್ಳಿ ಹೋಬಳಿಯ ಕಾಜಿಮಿಟ್ಟ ಹಾಗೂ ಇತರೆ ಸ್ಥಳಗಳಲ್ಲಿ ಖಾಸಗಿ ಏಷ್ಯನ್ ಪೆಪ್ಟೆಕ್ ಕಂಪನಿ ಸೋಲಾರ್ ಕಂಪನಿಯನ್ನು 160 ಎಕರೆ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲು, ಚೆಕ್ ಡ್ಯಾಮ್ಗಳನ್ನು ನಾಶ ಮಾಡುವ ಜೊತೆಗೆ ಸುಮಾರು 50 ಎಕರೆಗೂ ಹೆಚ್ಚು ಸರ್ಕಾರಿ ಗೋಮಾಳ, ಗುಂಡುತೋಪು, ಕೆರೆ ಅಂಗಳ, ರಾಜಕಾಲುವೆಗಳನ್ನು ವಶಪಡಿಸಿಕೊಂಡಿದ್ದು ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ರೈತ ಸಂಘದ ಸ್ಥಳ ಪರಿಶೀಲನೆ ನಡೆಸುವಂತೆ ಒತ್ತಾಯಿಸಿದ ಹಿನ್ನೆಲೆ ಕೋಲಾರ ಉಪ ವಿಭಾಗಾಧಿಕಾರಿ ಸೋಮಶೇಖರ್ ಕ್ಯಾಸಂಬಳ್ಳಿ, ಕಾಜಿಮಿಠಳ್ಳಿ ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ಯಾಸಂಬಳ್ಳಿ ಅರಳುಕುಂಟೆ ಕೆರೆಯಿಂದ ಕಣ್ಣೂರು ಕೆರೆಗೆ ಸಾಗುವ ರಾಜಕಾಲುವೆ ಮಾರ್ಗವನ್ನು ತೆರವುಗೊಳಿಸುವಂತೆ ಆದೇಶ ನೀಡಿದರೂ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರ್ ಆರೋಪಿಸಿದ್ದಾರೆ. ಶಂಕರ್ ಅಂತ, ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು. ಇದು ಅರಳಕುಂಟೆ ಕೆರೆಯಿಂದ ಹಿಂಗೆ ರಾಜು ಕಾಲುವೆ ಕಣ್ಣೂರಿಗೆ ಹೋಗುತ್ತೆ, ಕೊಡೆ ಹರಿಯುವ ಜಾಗ. ಅದನ್ನು ಸೋಲಾರ್ ಕಂಪ್ನಿಯವರು ಆಕ್ರಮಣ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಅವರು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಮತ್ತು ಅಲ್ಲಿ ಇದೆ ಕ್ಯಾಸಂಬಳ್ಳಿಯಿಂದ ಕಣ್ಣೂರವ್ರಿಗೆ ಕಾಲುದಾರಿ 8 ಅಡಿ ಇದೆ ಅಗಲ, ಅದನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ. ಮತ್ತು ನಾವೊಂದು 5 ಎಕರೆ ಕೊಟ್ಟಿದ್ದೀವಿ ಜಾಗ ಇವ್ರಿಗೆ. ಇವರು ಅವಾಗ ಅವ್ರು ಕೊಳ್ಕೊಳ್ಳುವಾಗ ನಿಮ್ಮ ಮನೆಗಳಿಗೆ ತಲಾ ಒಂದೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಆ ಉದ್ಯೋಗನೂ ಕೊಟ್ಟಿಲ್ಲ, ಫೋನ್ ಮಾಡಿದೇನು ರಿಸೀವ್ ಮಾಡ್ತಾ ಇಲ್ಲ ಅವರು. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈ ರಾಜಕಾಲುವೆ ಮತ್ತು ರಸ್ತೆಯನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಭಾರತ ಸರ್ಕಾರ ನಾಗರಿಕ ಕಾಯ್ದೆಯನ್ನು ತಂದು ಆ ನಾಗರಿಕ ಕಾಯ್ದೆಯನ್ನು ಪೌರತ್ವ ಕಾಯ್ದೆಯಾಗಿ 2019 ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದ ಸನ್ಮಾನ್ಯ ಮೋದಿಯವರ ಸರ್ಕಾರ ನಮ್ಮ ಮತ್ತು ಸೆಕ್ಯುಲರ್ ಪಾರ್ಟೀಸ್ ಏನಿದೆ, ಬುದ್ಧಿಜೀವಿಗಳು ಏನಿದ್ದಾರೆ, ಇವತ್ತು ಸ್ಟೂಡೆಂಟ್ಸ್ ಏನಿದ್ದಾರೆ, ಸಂಘ ಸಂಸ್ಥೆಗಳೇನಿದೆ, ಬೀದಿಗಳಿಗೆ ಕಾರಣ ಏನು ಅಂದರೆ, ಈಗ ಇವರು ತಿದ್ದುಪಡಿ ತಂದಿದ್ದಾರಲ್ಲ, ಈ ತಿದ್ದುಪಡಿಯ ಪ್ರಕಾರ ಇಸ್ಲಾಂ ಧರ್ಮೀಯರು ಬಹುಸಂಖ್ಯೆಯಲ್ಲಿ ವಾಸಿಸುವ ದೇಶಗಳಾದಂಥ ಪಾಕಿಸ್ತಾನ, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಮುಸ್ಲಿಮೇತರ ನಿರಾಶಕ್ತರಿಗೆ ಅಲ್ಲಿ ಧಾರ್ಮಿಕ ಹಿಂಸೆ ಮತ್ತು ಕಿರುಕುಳಕ್ಕೆ ಒಳಗಾಗಿ
ಜೀವನ ನಡೆಸಲು ಸಾಧ್ಯವಾಗದೆ ಹಿಂಸೆ ಮತ್ತು ಕಿರುಕುಳಕ್ಕೆ ಒಳಗಾಗಿ ಜೀವನ ನಡೆಸಲು ಸಾಧ್ಯವಾಗದೆ ಭಾರತಕ್ಕೆ ಆಶ್ರಯ ಕಂಡುಕೊಂಡು ಬಂದಿದ್ದಾರೆ ಅವರಿಗೆ ನಾಗರಿಕ ಮತ್ತು ಭಾರತದ ಪೌರತ್ವ ನೀಡುವ ಉದ್ದೇಶದಿಂದ ಈ ಕಾಯ್ದೆಯನ್ನು ಇವರು ಜಾರಿಗೆ ತಂದಿದ್ದಾರೆ. ಇದನ್ನು ಏನಕ್ಕೆ ಜಾರಿಗೆ ತಂದಿದ್ದಾರೆ ಅಂದರೆ 1971 ಏನು ಅಸ್ಸಾಂ ಅಕಾರ್ಡ್ ನಡೀತು, ಈ ಅಸ್ಸಾಂ ಅಕಾರ್ಡ್ ನಡೆದಾಗ ಅಂದಿನ ಪ್ರಧಾನಿಗಳಾದಂಥ ಸನ್ಮಾನ್ಯ ರಾಜೀವ್ ಗಾಂಧಿ ಅವ್ರ ಜೊತೆ 1985 ಅಸ್ಸಾಂನ ಎಲ್ಲ ನಾಯಕರುಗಳು ಸೇರ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂತು. ಏನು ಅಗ್ರಿಮೆಂಟ್ ಮಾಡ್ಕೊಂತು ಅಸ್ಸಾಂ ಅಕಾರ್ಡ್ದಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಬಾಂಗ್ಲಾದೇಶದಿಂದ ಬಂದವರು ಇಲ್ಲಿ ಅಸ್ಸಾಂಗೂ ಬಾಂಗ್ಲಾದೇಶಗೂ ವಾರ ಆದಾಗ ಬಾಂಗ್ಲಾದೇಶದಿಂದ ವಲಸೆ ಬಂದು ಅಸ್ಸಾಮಲ್ಲಿರೋರಿಗೆ ಇದ್ದು ಮತ್ತು ಅಸ್ಸಾಮಿಗೆ ಜನಕ್ಕೆ ತೊಂದರೆ ಆಗಿದ್ದರಿಂದ ಯಾವುದೇ ಜಾತಿಯವರಿರಲಿ, ಯಾವುದೇ ವರ್ಗದವರಿರಲಿ, ಯಾವುದೇ ಜನಾಂಗದವರಿರಲಿ, ಭಾರತ ದೇಶದ ಅಲ್ಲದೇ ಇರೋ ಪ್ರಜೆಗಳಿಗೆ ಯಾರಿಗೂ ಪೌರತ್ವ ಕೊಡಬಾರ್ದು ಮತ್ತು ದೇಶದವರೆಗೆ ಅವ್ರನ್ನ ಕಳಿಸ್ಬೇಕು ಅಂತ 1985 ದಿವಂಗತ ರಾಜೀವ್ ಗಾಂಧಿ ಅವರು ಇದ್ದಾಗ ಒಂದು ಅಗ್ರಿಮೆಂಟ್ ಆಯಿತು. ಅದಾದ ನಂತರ ತಡನಂತರ ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ಅಲ್ಲಿರೋ NRC ನಾನ್ ರಿಜಿಸ್ಟರ್ಡ್ ಸಿಟಿಸನ್ಸ್ ಒಂದು ಪಟ್ಟಿ ಮಾಡಿದ್ರು. ಆ ಪಟ್ಟಿಯಲ್ಲಿ ಸುಮಾರು 14 ಲಕ್ಷ ಜನ ಪಟ್ಟಿಯಲ್ಲಿ ಬಂದಿದ್ದಾರೆ. ಆ 14 ಲಕ್ಷದಲ್ಲಿ ಸುಮಾರು 9 ಲಕ್ಷ ಜನ ಹಿಂದೂಗಳಿದ್ದಾರೆ. ಇವರ ಮೂಲ ಉದ್ದೇಶ ಹಿಂದೂಗಳು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ CIA ಅಮೆಂಡ್ಮೆಂಟ್ ತಂದಿದ್ದಾರೆ. ಅದರಲ್ಲೂ ಕ್ಲಿಯರ್ ಕಟ್ ಆಗಿ ನೋಡಿ ಅವರು ಬಾಂಗ್ಲಾದೇಶ್ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಅಂತ ಇದು ಮಾಡಿದ್ದಾರೆ ಆ ಬಿಲ್ಲಲ್ಲಿ. ಈಗ ಹಂಗಿದ್ರೆ ನೀವು ನಿಜವಾಗ್ಲೂ ನಿಮಗೆ ನೆರೆಯ ರಾಷ್ಟ್ರಗಳಿಂದ ಬಂದಿರುವ ಧಾರ್ಮಿಕರ ಅಲ್ಪಸಂಖ್ಯಾತರಿಗೆ ನೀವು ಅವರಿಗೆ ನಿಜವಾಗ್ಲೂ ಪೌರತ್ವ ಕೊಟ್ಟು ಅವ್ರನ್ನ ಕಾಪಾಡಲು ಉದ್ದೇಶ ಇದ್ದಿದ್ರೆ ಶ್ರೀಲಂಕಾದಿಂದ ಇರೋ ತಮಿಳರನ್ನ ಯಾಕೆ ಬಿಟ್ಟಿದ್ದೀರಿ? ಪಾಕಿಸ್ತಾನ ಅಹಮದೀಸ್ ಯಾಕೆ, ಸಿಂಧಿಗಳನ್ನ ಯಾಕೆ ಬಿಟ್ಟಿದ್ದೀರಿ? ಅಫ್ಘಾನಿಸ್ತಾನ್ನ ಹಜರಸ್ನ ಯಾಕೆ ಬಿಟ್ಟಿದ್ದೀರಿ? ಭೂತಾನ್ನ ಕ್ರಿಶ್ಚಿಯನ್ನ ಯಾಕೆ ಬಿಟ್ಟಿದ್ದೀರಿ? ಮತ್ತು ಮೌನರಾಮ್ನ ರೋಹಿಂಗ್ಯವ್ರನ್ನ ಯಾಕೆ ಬಿಟ್ಟಿದ್ದೀರಿ? ನಿಮ್ಗೆ ನಿಜವಾಗ್ಲೂ ಉದ್ದೇಶ ಎಲ್ಲರಿಗೂ ನಾವು ಕಾಪಾಡಬೇಕು ಅನ್ನೋ ಉದ್ದೇಶ ಇದೆ. ಶ್ರೀಲಂಕಾ ತಮಿಳರನ್ನು ಕರ್ಕೋಬೋದಾಯ್ತಲ್ಲ, ಭೂತಾನ್ನ ಕ್ರಿಶ್ಚಿಯನ್ಸ್ನು ಸೇರಿಸ್ಕೋಬೋದಾಯ್ತಲ್ಲ. ನಿಮಗೆ ಪ್ಯೂರ್ಲಿ ಅಸ್ಸಾಮಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾನ್ ರಿಜಿಸ್ಟರ್ಡ್ ಸಿಟಿಸನ್ಸ್ ಯಾರ್ಯಾರಿದ್ದಾರೆ ಅನ್ನೋ ಇದರಲ್ಲಿ ಬಂತು, ಅದರಲ್ಲಿ 9 ಲಕ್ಷ ಜನ ಹಿಂದೂಸೇ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಕಾಪಾಡೋ ಉದ್ದೇಶದಿಂದ ನೀವು ಈ ರೀತಿ ಮಾಡ್ತಾ ಇದ್ರೆ ಹೊರತು ದೇಶ ಪ್ರೇಮಕ್ಕೋಸ್ಕರನೋ ದೇಶ ಕಾಯ್ದೆಗೋಸ್ಕರನೋ ಅಲ್ಲ, ಬೇರೆ ಆಗಿದೆ. ಇದು ದಯವಿಟ್ಟು ಈಗ ಯುವ ಪೀಳಿಗೆ ಇದು ತಿಳ್ಕೋಬೇಕು. ಸುಮ್ಮನೆ ಇವರು CIA ಅಂದರೆ ಇವರು ಬರೀ ಪಾಕಿಸ್ತಾನ ಅಫ್ಘಾನಿಸ್ತಾನ ಅದೆಲ್ಲ ಇಲ್ಲ, ಇವ್ರು ತಿಳ್ಕೋಬೇಕು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಅಸ್ಸಾಮಲ್ಲಿ ಏನಾಗಿದೆ, ಅಸ್ಸಾಮಲ್ಲಿ ನಡೀತಾ ಇರೋ ಇದರಿಂದ ಇವರು ತಿದ್ದುಪಡಿಗೆ ಇವತ್ತು ಮಸೂದೆ ತಂದಿದ್ದಾರೆ ಅನ್ನೋದು ನಿಜವಾದ ಇವರು ಬಣ್ಣ ಬಯಲಾಗುವ ಸಮಯ ತುಂಬ ಹತ್ತಿರದಲ್ಲಿದೆ ಅಂತ ಹೇಳಿ ಬಯಸ್ತಾ ಇದ್ದಾರೆ.